ಗುಮ್ಮಟ ನಗರಿ ವಿಜಯಪುರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಈಗ ತಾರಕಕ್ಕೇರ್ತಾ ಇದೆ. ಮೊನ್ನೆ ದಾಳಿ ಮಾಡಿ ಸುಮಾರು 2 ಕೋಟಿ ರೂಪಾಯಿ ವಶಕ್ಕೆ 2 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡ ನಂತರ ಇವತ್ತು ಅದೇ ಜಾಗಕ್ಕೆ ಎರಡನೇ ಬಾರಿಗೆ ಮತ್ತೆ ಚುನಾವಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಾಲಾಜಿ ಶುಗರ್ಸ್ ಮೇಲೆ ಚುನಾವಣಾಧಿಕಾರಿಗಳ ದಾಳಿ ಈಗ ಎರಡನೇ ಬಾರಿಗಾಗಿದೆ. ಮೊನ್ನೆ ಮಾರ್ಚ್ 27ನೇ ತಾರೀಕು ಕೂಡ ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಮೌಲ್ಯದ ಗಿಫ್ಟ್ ಗಳು ಸಿಕ್ಕಿದ್ವು. ಈಗ ಮತ್ತೆ 40 ಲಕ್ಷ ರೂಪಾಯಿ ಮೌಲ್ಯದ ಗಿಫ್ಟ್ ಬಾಕ್ಸ್ ಗಳು ಪತ್ತೆಯಾಗಿದೆ. ಗೋಡೌನ್ ನಲ್ಲಿ 106 ಬಾಕ್ಸ್ ಗಳು ಗಿಫ್ಟ್ ಗಳು ಇವೆಲ್ಲ ಪತ್ತೆಯಾಗಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಾಲಾಜಿ ಶುಗರ್ಸ್ ಇಲ್ಲಿನ ಹೊರಗಡೆ ಇರುವಂತ ಒಂದು ಸುಟ್ಟು ಹಾಕಿರೋ ಜಾಗದಲ್ಲಿ ಈ ಎಲ್ಲ ಗಿಫ್ಟ್ ಗಳು ಪತ್ತೆಯಾಗಿದೆ. ಎಸ್ಆರ್ ಪಾಟೀಲ್ ಅವರ ಭಾವಚಿತ್ರ ಇರುವಂತ ಗೋಡೆ ಗಡಿಯಾರ ಟೀ-ಶರ್ಟ್ ಗಳು ಇವೆಲ್ಲ ಮೊನ್ನೆ ಸಿಕ್ಕಿದ್ವು. ಜೆಸಿಬಿ ಮೂಲಕ ಇನ್ನಷ್ಟು ಗಿಫ್ಟ್ ಗಳಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಆ ಗಿಫ್ಟ್ಗಳನ್ನು ಹುದುಗಿಸಿಡಲಾಗಿದೆ. ಈ ಪ್ರದೇಶ ಏನಿದೆ, ಸುಟ್ಟಾಕಿರೋ ಪ್ರದೇಶ, ಈ ಶುಗರ್ ಫ್ಯಾಕ್ಟರಿಯ ಹೊರಭಾಗದಲ್ಲಿ ಹೊರವಲಯದಲ್ಲಿರುವಂಥ ಪ್ರದೇಶ, ಈ ಪ್ರದೇಶದಲ್ಲಿ ಮತ್ತೆ 40 ಲಕ್ಷ ಮೌಲ್ಯದ ಗಿಫ್ಟ್ ಸಿಕ್ಕಿದೆ. ಮೊನ್ನೆ ಇದೇ ಜಾಗದಲ್ಲಿ ಅಂದರೆ ಇದೇ ಆಸ್ಪಾಸ್ನಲ್ಲಿ ಈ ಬಾಲಾಜಿ ಶುಗರ್ಸ್ಗೆ ಸೇರಿರುವಂಥ ಮತ್ತೊಂದು ಜಾಗದಲ್ಲಿ ಸುಮಾರು 2 ಕೋಟಿ 10 ಲಕ್ಷ ಮೌಲ್ಯದ ಗಿಫ್ಟ್ಗಳು ಸಿಕ್ಕಿತ್ತು. ಇವತ್ತು ಮತ್ತೆ 40 ಲಕ್ಷದ ಮೌಲ್ಯದ ಗಿಫ್ಟ್ಗಳು ಸಿಕ್ಕಿವೆ. ಇನ್ನೂ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅನ್ನುವಂಥ ಕಾರ್ಯಾಚರಣೆ ತಪಾಸಣೆ ಅಲ್ಲಿ ನಡೀತಾ ಇದೆ. ಜೆಸಿಬಿನ ಬಳಸ್ಕೊಂಡಿದ್ದಾರೆ ಗಿಫ್ಟ್ ಬಾಕ್ಸ್ಗಳ ಪತ್ತೆ ಕಾರ್ಯಕ್ಕಾಗಿ.